ಭಾರತದ ಹೃದಯ ಭೂಮಿಯಲ್ಲಿ ಶ್ರದ್ಧೆಯಿಂದ ಭೂಮಿಯನ್ನು ಪೋಷಿಸುವ ಹಾಗೂ ಪ್ರಗತಿಯ ಬೀಜಗಳನ್ನು ಬಿತ್ತುವ ರೈತರನ್ನು ಭೇಟಿ ಮಾಡಿರಿ. ಅವರ ಈ ಪ್ರಗತಿಯ ಮಾರ್ಗದಲ್ಲಿ ಅವರು ಹಲವು ಸವಾಲುಗಳನ್ನು ಎದುರಿಸುತ್ತಾರೆ. ವಿಭಿನ್ನ ದರ್ಜೆಗಳ ರಸಗೊಬ್ಬರ ಬಳಕೆ, ಪ್ರತಿ ಬೆಳೆ ಹಂತದಲ್ಲಿ ತಕ್ಕ ಪ್ರಮಾಣದಲ್ಲಿ ಪೋಷಕಾಂಶಗಳು ಕೊಡಬೇಕು, ಮಣ್ಣಿನ ಮತ್ತು ನೀರಿನ ಅಧಿಕ ಪಿಎಚ್ ಕಾರಣದಿಂದ ಮುಖ್ಯ ಪೋಷಕಾಂಶಗಳ ಕೊರತೆಯ ಸಮಸ್ಯೆ, ಹಾಗೆಯೇ ಒಂದು ಮನುಷ್ಯನಿಗೆ ಸಮತೋಲಿತ ಆಹಾರ ಅಗತ್ಯವಿರುವಂತೆ ಗಿಡಗಳಿಗೂ ಕೂಡ ಪ್ರತಿಯೊಂದು ಹಂತದಲ್ಲಿ ಸಮತೋಲಿತ ಪೋಷಕಾಂಶ ಅಗತ್ಯವಿದೆ. ಗಿಡದ ವ್ಯವಸ್ಥೆಯಲ್ಲಿ ಎಲ್ಲ ಇತರ ಪೋಷಕಾಂಶಗಳು ತಕ್ಕ ಪ್ರಮಾಣದಲ್ಲಿ ಇದ್ದರೂ ಯಾವುದಾದರೂ ಒಂದು ಪೋಷಕಾಂಶ ಕೊರತೆಯಿಂದ ಉತ್ಪಾದನೆ ಬಹಳಷ್ಟು ಕಡಿಮೆಯಾಗುತ್ತದೆ. ಅದಕ್ಕಾಗಿಯೇ ಗಿಡಗಳ ಸರಿಯಾದ ಬೆಳವಣಿಗೆಗಾಗಿ ಅಲ್ಪ ಪ್ರಮಾಣದ ಪೋಷಕಾಂಶಗಳ ಲಭ್ಯತೆ ಕೂಡ ತುಂಬಾ ಮುಖ್ಯವಾಗಿದೆ. ಈ ಸಮತೋಲಿತ ಪೋಷಕಾಂಶದ ಅಗತ್ಯವನ್ನು ಹಾಗೂ ಮಹತ್ವವನ್ನು ತಿಳಿಯಲು ಕೋರಮಂಡಲ ಇಂಟರ್ನ್ಯಾಷನಲ್ ಲಿಮಿಟೆಡ್ ಫಿಟ್ಸುಲ್ ಸೊಲನೇಸಿ ಪರಿಚಯಿಸುತ್ತಿದೆ. ಇದು ಸಂಪೂರ್ಣ ನೀರಿನಲ್ಲಿ ಕರಗುವ ರಸಗೊಬ್ಬರವಾಗಿದ್ದು ಸೊಲನೇಸಿಯ ಜಾತಿಯ ಬೆಳವಣಿಗೆಗೆ ಸಮರ್ಪಿತವಾಗಿದೆ. ಆಲೂಗಡ್ಡೆ, ಟೊಮೆಟೊ, ಮೆಣಸು, ಕ್ಯಾಪ್ಸಿಕಂ ಮತ್ತು ಬದನೆಕಾಯಿ ಈ ಜಾತಿಗೆ ಸೇರಿವೆ. ಫಿಟ್ಸುಲ್ ಸೊಲನೇಸಿಯಾವನ್ನು ವಿಭಿನ್ನ ಹಂತಗಳಲ್ಲಿ ಪೋಷಕಾಂಶಗಳನ್ನು ಒದಗಿಸಲು ಎರಡು ದರ್ಜೆಗಳಲ್ಲಿ ರೂಪಿಸಲಾಗಿದೆ. ಫಿಟ್ಸುಲ್ ಸೊಲನೇಸಿಯ ಗ್ರೇಡ್ 1 ಬೆಳೆಯ ಸಸಿ ಹಂತಕ್ಕೆ, ಫಿಟ್ಸುಲ್ ಸೊಲನೇಸಿಯ ಗ್ರೇಡ್ 2 ಬೆಳೆಯ ಸಂತಾನೋತ್ಪತ್ತಿಯ ಹಂತಕ್ಕೆ. ಇದು ಮೂರು ಪದರಗಳ ವಿಶೇಷತೆಯನ್ನು ಹೊಂದಿದೆ. ಬೆಳೆ ವಿಶೇಷ, ಸೊಲನೇಷಿಯಸ್ ಬೆಳೆಗಳಿಗೆ ಉತ್ತಮವಾಗಿದೆ. ಹಂತ ವಿಶೇಷ, ಅಗತ್ಯವಿರುವ ರೂಪಗಳಲ್ಲಿ ಬೆಳೆಯ ಸಸಿ ಮತ್ತು ಸಂತಾನೋತ್ಪತ್ತಿ ಹಂತಗಳೆರಡಕ್ಕೂ ಉತ್ತಮವಾಗಿವೆ. ಅನ್ವಯಿಕ ವಿಶೇಷ, ನಿರ್ದಿಷ್ಟವಾಗಿ ಫಸಲೀಕರಣಕ್ಕಾಗಿ ಮಾಡಲಾಗಿದೆ. ಈ ಶ್ರೇಣಿಗಳನ್ನು 5-6 ತತ್ವದ ಸರಿಯಾದ ಸ್ಥಳ, ಸರಿಯಾದ ಮೂಲ, ಸರಿಯಾದ ಡೋಸ್, ಸರಿಯಾದ ಸಮಯ, ಸರಿಯಾದ ವಿಧಾನದ ಜೊತೆಗೆ ನಿಖರವಾಗಿ ರೂಪಿಸಲಾಗಿವೆ. ಫಿಟ್ಸುಲ್ ಸೊಲನೇಸಿಯೆ ಗ್ರೇಡ್ 1 ನಿಮ್ಮ ಬೆಳೆಯ ಸಸಿ ಹಂತಕ್ಕೆ ಅಗತ್ಯವಿರುವ ಪೋಷಕಾಂಶಗಳಾದ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ, ಸಲ್ಫರ್ ಮತ್ತು ಮ್ಯಾಗ್ನೇಷಿಯಂ ಅನ್ನು ಸೂಕ್ತ ಪ್ರಮಾಣದಲ್ಲಿ ಹೊಂದಿದೆ. ಇದರಲ್ಲಿ ಜಿಂಕ್, ಬೋರಾನ್, ಐರನ್, ಮ್ಯಾಂಗ್ನೆಸ್ ಮತ್ತು ಕಾಪರ್ ಮುಂತಾದ ಅಗತ್ಯವಾದ ಮೈಕ್ರೋನ್ಯೂಟ್ರಿಯಂಟ್ಸ್ ಕೂಡ ಸೇರಿವೆ. ಬೆಳೆಯ ಸಸಿ ಹಂತದ ಗಿಡಗಳಿಗೆ ಹೆಚ್ಚು ನೈಟ್ರೋಜನ್ ಅಗತ್ಯವಿದ್ದು ಫಿಟ್ಸುಲ್ ಸೊಲನೇಸಿಯೆ ಗ್ರೇಡ್ 1 ಇದನ್ನು ಪೂರೈಸುತ್ತದೆ. ಫಿಟ್ಸುಲ್ ಸೊಲನೇಸಿಯೆ ಗ್ರೇಡ್ 2 ನಿಮ್ಮ ಬೆಳೆಯ ಸಂತಾನೋತ್ಪತ್ತಿಯ ಹಂತಕ್ಕೆ ಗಿಡಗಳಿಗೆ ಹೆಚ್ಚು ಪೊಟ್ಯಾಷಿಯಂ ಅಗತ್ಯವಿದ್ದು ಇದು ಪೂರೈಸುತ್ತದೆ. ಇದರಲ್ಲಿ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ, ಸಲ್ಫರ್ ಮತ್ತು ಮ್ಯಾಗ್ನೇಷಿಯಂ ಕೂಡ ಸೇರಿವೆ. ಇದರಲ್ಲಿರುವ ಮೈಕ್ರೋನ್ಯೂಟ್ರಿಯಂಟ್ಸ್ ಕೂಡ ಗಿಡಗಳಿಗೆ ಪೂರ್ಣವಾಗಿ ತಲುಪಲು ಸಹಾಯ ಮಾಡುತ್ತದೆ. ಇದರಲ್ಲಿ ಜಿಂಕ್, ಬೋರಾನ್, ಐರನ್, ಮ್ಯಾಂಗ್ನೆಸ್ ಮತ್ತು ಸಸ್ಯಗಳಿಗೆ ಸುಲಭವಾಗಿ ದೊರೆಯಬಹುದಾದ ಚೆಲೆಟೆಡ್ ರೂಪದಲ್ಲಿ ಕಾಪರ್ ಮತ್ತು ಮುಂತಾದ ಅಗತ್ಯ ಸೂಕ್ಷ್ಮ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಮತ್ತು ಇದನ್ನು ನಿರ್ದಿಷ್ಟವಾಗಿ ಪೂರೈಸಲು ವಿನ್ಯಾಸಗೊಳಿಸಲಾಗಿದೆ. ಬೆಳೆಯ ಸಂತಾನೋತ್ಪತ್ತಿಯ ಹಂತದಲ್ಲಿ ಗಿಡಗಳಿಗೆ ನೈಟ್ರೋಜನ್ಗಿಂತ ಹೆಚ್ಚು ಪೊಟ್ಯಾಷಿಯಂ ಬೇಕು. ಈ ಅಗತ್ಯವನ್ನು ಫಿಟ್ಸುಲ್ ಸೊಲನೇಸಿಯ ಗ್ರೇಡ್ 2 ಪೂರ್ಣಗೊಳಿಸುತ್ತದೆ. ಕ್ಷಾರ ಮಣ್ಣಿನಲ್ಲಿ ಫಿಟ್ಸುಲ್ ಸೊಲನೇಸಿಯ ಗ್ರೇಡ್ಗಳು ಬೇರು ಪ್ರದೇಶದ ಪಿಎಚ್ ಅನ್ನು ಕಡಿಮೆ ಮಾಡಿ ಅದನ್ನು ತಟಸ್ಥ ಪಿಎಚ್ಗೆ ತರುತ್ತದೆ. ಇದು ಪೋಷಕಾಂಶಗಳ ಲಭ್ಯತೆಯನ್ನು ಸುಧಾರಿಸುತ್ತದೆ ಮತ್ತು ನಮ್ಮ ಡ್ರಿಪ್ ವ್ಯವಸ್ಥೆಯನ್ನು ಸುರಕ್ಷಿತ ಮತ್ತು ಸ್ವಚ್ಛವಾಗಿರಿಸಲು ಸಹಾಯ ಮಾಡುತ್ತದೆ. ತುಂಬಾ ಸಾಮಾನ್ಯವಾದ ಹಲವು ಉತ್ಪನ್ನಗಳನ್ನು ಬಳಸುವುದಕ್ಕಿಂತ ಎರಡು ವೈಯಕ್ತಿಕ ಫಿಟ್ಸುಲ್ ಸೊಲನೇಸಿಯ ಗ್ರೇಡ್ಗಳಿಗೆ ಪರಿವರ್ತಿಸಲು ಸಿದ್ಧರಾಗಿ ಇದು ನಿಮ್ಮ ಬೆಳೆಯ ಪೋಷಕಾಂಶದ ಅವಶ್ಯಕತೆಗಳನ್ನು ಸರಿಯಾಗಿ ಪೂರೈಸುವ ಮೂಲಕ ಹೆಚ್ಚು ಬೆಳೆಯನ್ನು ಉತ್ಪಾದಿಸಲು ಸಹಾಯ ಮಾಡುತ್ತದೆ. ಇದು ನಿಮ್ಮ ಬೆಳೆಗಳಿಗೆ ಸಮಗ್ರ ಪೋಷಕಾಂಶದ ಪರಿಹಾರವಾಗಿದೆ. ಫಿಟ್ಸುಲ್ ಸೊಲನೇಸಿಯ ಶಕ್ತಿ ಅನುಭವಿಸಿ, ಸಮೃದ್ಧ ಫಸಲುಗಳನ್ನು ಕಣ್ತುಂಬಿಕೊಳ್ಳಿ. ನಿಮ್ಮ ಬೆಳೆಗಳಿಗೆ ಫಿಟ್ ಸೊಲ್ಯೂಷನ್ಸ್, ಈಗ ಎಲ್ಲವೂ ಫಿಟ್.